ಆರಗುರು ಚರಮೂರ್ತಿಗಳು ಇವತ್ತು ಸಮಾಜದಲ್ಲಿ ಒಂದು ಪರಿವರ್ತನೆ ತರಬೇಕು, ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಹಗಲಿರುಳು ಇವರೆಲ್ಲ ಮಹಾರಾಜರುಗಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಮಹಾರಾಜರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ಮಠದ ಪೀಠಾಧಿಪತಿಗಳಾದ ಇವತ್ತು ಕೀರ್ತಿ ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸಣ್ಣ ವಯಸ್ಸಿನಲ್ಲೇ ವಿಠಲ್ ಮಹಾರಾಜರವರು ಬಹಳ ಇಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ವಿಠಲ್ ಮಹಾರಾಜರವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಈ ಕ್ಷೇತ್ರದ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆಯ ಪರಾಜಿತ ಅಭ್ಯರ್ಥಿಗಳು ಆತ್ಮೀಯರಾದಂತ ಮಾನ್ಯ ಶ್ರೀ ಸುಭಾಷ್ ರಾಠೋಡ್ ಅವರೇ, ಇಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತ ಬಸವರಾಜ್ ಮಲ್ಲಿ ಅವರಿದ್ದಾರೆ, ಶರಣು ಮೋರಿದ್ದೀರಿ, ಅಣ್ಣತಮ್ಮಂದಿರು, ಅಕ್ಕ ತಂಗಿಂದಿರು, ತಾಯಂದಿರು, ಮುದ್ದು ಮಕ್ಕಳು, ಮಾಧ್ಯಮ ವರ್ಗದವರಿಗೆ ನಾನು ಈ ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ಈಗಾಗಲೇ ಮಾನ್ಯ ಸುಭಾಷ್ ರಾಠೋಡ್ ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಇವತ್ತು ನಾವೆಲ್ಲ ಕಾಳಿಕಾ ದೇವಿ ತಾಯಿಯ 13ನೇ ಜಾತ್ರಾ ಮಹೋತ್ಸವ ನಿರಂತರವಾಗಿ ನಡೀತಾ ಇದೆ. ಹೋಗ್ಬೇಕು, ಈಗಾಗಲೇ ಆಯೋಜಕರು ಮಾತನಾಡಿದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಏನು ಜಾತ್ರಾ ಮಹೋತ್ಸವ ಮಾಡ್ತೀವಿ, ಈ ಜಾತ್ರಾ ಮಹೋತ್ಸವಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಇವತ್ತು ನಾವೆಲ್ಲ ನಮ್ಮ ಹಿರಿಯರು, ಅದರಲ್ಲಿ ವಿಶೇಷವಾಗಿ ಏನು ರೈತರಿದ್ದಾರೆ, ಈ ಬೇಸಿಗೆಯಲ್ಲಿ ಇವತ್ತೇನು ಕೃಷಿ ಉತ್ಪಾದನೆ ಬಂದಿದ್ದ ಮೇಲೆ ಖುಷಿಯಿಂದ ಆ ದೇವಿ ದೇವತೆಗಳಿಗೆ ಪೂಜೆ ಸಲ್ಲಿಸ್ತಾರೆ. ಈ ಜಾತ್ರೆಗಳ ಮುಖಾಂತರ ತಮ್ಮ ಸಂತೋಷವನ್ನು ಇವತ್ತು ಪ್ರಕಟ ಮಾಡ್ತಾರೆ, ಅದರಲ್ಲಿ ಭಾಗಿಯಾಗ್ತಾರೆ. ಜಾತ್ಯಾತೀತವಾದಂತಹ ಈ ಒಂದು ಜಾತ್ರಾ ಮಹೋತ್ಸವಗಳು ಎಲ್ಲರಿಗೆ ಒಂದು ಸದ್ಭಾವನೆ ಮೂಡಿಸುವಂತದ್ದು, ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಭಾವನೆ ನಿರ್ಮಾಣ ಮಾಡ್ತವೆ. ಜನ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲೇ ಇರಲಿ, ಬಾಂಬೆದಲ್ಲಿರಲಿ, ಹೈದರಾಬಾದಲ್ಲಿರಲಿ, ಬೇರೆ ಬೇರೆ ಭಾಗದಿಂದ ಇದ್ರು ಇಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಇವತ್ತು ಸಹೋದರತ್ವವನ್ನು ಬಿಂಬಿಸುವಂತ ಒಂದು ಕೆಲಸ ಇವತ್ತು ಇಲ್ಲಿ ಜಾತ್ರಾ ಮಹೋತ್ಸವದ ಮುಖಾಂತರ ನಡೀತದೆ. ಹೀಗಾಗಿ ವಿಠಲ್ ಮಹಾರಾಜರವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥದ್ದು ಬಹಳ ಖುಷಿ ಆಗಿದೆ, ಬಹಳ ಸಂತೋಷ ಆಗಿದೆ. ಅವರಿಗೆ ನಾನು ನನ್ನ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾನು ಪ್ರಪ್ರಥಮವಾಗಿ ಈ ಕೋರ್ವಿ ದೊಡ್ಡ ತಾಂಡಕ್ಕೆ ಬಂದಿದ್ದೇನೆ. ನನಗೆ ತಾವೆಲ್ಲ ಆಹ್ವಾನ ಮಾಡಿದ್ದೀರಿ, ಮತ್ತೆ ವಿಶೇಷವಾಗಿ ಈ ಒಂದು ಧಾರ್ಮಿಕ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಕಾಳಿಕಾ ದೇವಿಯ ಆಶೀರ್ವಾದ ಮತ್ತು ಇಲ್ಲಿ ಕುಳಿತಂತ ಎಲ್ಲ ಮಹಾರಾಜರ ಒಂದು ಆಶೀರ್ವಾದ ಪಡೀಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳ ಬಂಜಾರ ಲಮಾಣಿ ಸಮುದಾಯಕ್ಕೆ ತನ್ನದೇ ಆದಂತ ಒಂದು ಶ್ರೇಷ್ಠ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಇವೆಲ್ಲ ಈಗಾಗಲೇ ಹೇಳಿದ್ರು, ಸಾವಿರಾರು ವರ್ಷಗಳಿಂದ ಇವತ್ತು ತಾವೆಲ್ಲರೂ ಅನೇಕ ರೀತಿಯಲ್ಲಿ ಆದಿವಾಸಿಗಳು, ಬುಡಕಟ್ಟು ಸಮುದಾಯದವರು, ಅರಣ್ಯ ವಾಸಿಗಳು ಇಲ್ಲಿ ಅಲ್ಲಿ ನೆಲೆಸಿ ಅತ್ಯಂತ ಬಂಜಾರ ಸಮುದಾಯದವರು ಅಂತೇಳಿದ್ರೆ ಕಠಿಣವಾದಂತ ಒಂದು ಪರಿಶ್ರಮ ಜೀವಿಗಳು ಅಂತ ಹೇಳ್ಬೋದು. ಇವತ್ತೇನು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ, ಆ ರೀತಿಯಲ್ಲಿ ಪ್ರತಿಯೊಬ್ಬರು ದುಡಿತಿರಬೇಕು ಅನ್ನುವಂತ ಏನ್ ಸಂಸ್ಕೃತಿ ಇದೆ, ಅದೇ ನಿಟ್ಟಿನಲ್ಲಿ ನೀವೆಲ್ಲ ಬರೀ ಒಂದು ಕಡೆ ಅಲ್ಲ, ಇವತ್ತಿಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರಕ್ಕೆ ಹೋಗ್ತೀರಿ, ತೆಲಂಗಾಣಕ್ಕೆ ಹೋಗ್ತೀರಿ, ಬಾಂಬೆಗೆ ಹೋಗ್ತೀರಿ, ಎಲ್ಲೇ ಇರಲಿ ಇವತ್ತು ಪ್ರತಿದಿನ ಪರಿಶ್ರಮ ಮಾಡ್ತೀರಿ, ಬೆವರು ಸುರಿಸ್ತೀರಿ, ಬೆವರು ಸುರಿಸಿ ಇವತ್ತು ನೀವು ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಅತ್ಯಂತ ಅಮೋಘವಾದಂತ ಒಂದು ಕೊಡುಗೆ ಕೊಟ್ಟಂತ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂದ್ರೆ ಅದು ಬಂಜಾರ ಸಮುದಾಯಕ್ಕೆ ಸಲ್ತದೆ ಅಂತ ನಾವು ಹೇಳ್ಬೋದು.
ಆತ್ಮೀಯ ಬಂಧುಗಳೇ, ಬರೀ ನೀನಷ್ಟೇ ಇಲ್ಲ, ನಮ್ಮ ಅಕ್ಕ ತಂಗಿಯಂದಿರು, ನಮ್ಮ ತಾಯಂದಿರು, ಇದು ಬಂಜಾರ ಸಮುದಾಯಕ್ಕೆ ನಾವು ಏನಂತ ಗುರುತಿಡಿತೀವಿ? ರೋಗ ನಿರೋಧಕ ಶಕ್ತಿ ಇಡೀ ಇವತ್ತು ಸಮಾಜದಲ್ಲಿ ಯಾರಿಗಾದ್ರೂ ಇದ್ರೆ ಎತ್ತಕ್ಕಿಂತ ಗಟ್ಟಿಮುಟ್ಟಿಯಾಗಿ ಇರ್ತಾರೆ ಅಂತ ಹೇಳಿದ್ರೆ ಅದು ಬಂಜಾರ ಸಮುದಾಯದವರು ಅಂತೆಲ್ಲ ಕೀರ್ತಿಯನ್ನೆಲ್ಲ ಪಡೆದಿದ್ದಾರೆ. ಹೀಗಾಗಿ ಆತ್ಮೀಯ ಬಂಧುಗಳ, ಇವತ್ತು ಶತಶತಮಾನಗಳಿಂದ ನಿಮ್ಗೇನು ಇವತ್ತು ಪ್ರಾತಿನಿಧ್ಯ ಇರಲಿಲ್ಲ, ನಿರ್ಲಕ್ಷ್ಯ ಇತ್ತು, ಬಹಳಷ್ಟು ಅಂಧಕಾರದಲ್ಲಿ ಇದ್ದೀರಿ. ಇದೆಲ್ಲವನ್ನು ನೋಡಿಕೊಂಡು ಇವತ್ತೇನು 18ನೇ ಶತಮಾನದಲ್ಲಿ ಸೇವಾಲಾಲ್ ಮಹಾರಾಜರವರು ಅವರ ಒಂದು ದಿವ್ಯ ನೇತೃತ್ವದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಅನೇಕ ಬದಲಾವಣೆ ಆಯ್ತು, ಕ್ರಾಂತಿ ಆಯ್ತು, ಜಾಗೃತಿ ಮೂಡಿತು. ಈಗ ನೀವು ಇವತ್ತು ಹಂತ ಹಂತದಲ್ಲಿ ಪ್ರಗತಿ ಪಥದತ್ತ ಹೋಗ್ತಾ ಇದ್ದೀರಿ. ಅನೇಕ ಜನ ಬಂಜಾರ ಸಮುದಾಯದವರು ಇವತ್ತು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇವತ್ತು IAS ಆಗಿದ್ದಾರೆ, IPS ಆಗಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ, ದೇಶದಲ್ಲಿ ಅಷ್ಟೇ ಇಲ್ಲ ವಿದೇಶದಲ್ಲಿಯೂ ನೀವೆಲ್ಲ ಸಮಾಜ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಿ, ದೇಶ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಿ. ಹೀಗಾಗಿ ನಿಮ್ ಬಗ್ಗೆ ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆನೇ ಇದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೆ. ಅದೇ ರೀತಿಯಲ್ಲಿ ಬಂಜಾರ ಸಮುದಾಯದ ಸಂಕೇತ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಲ ನೀವು ಯಾರಿಗಾದ್ರೂ ವಿಶ್ವಾಸ ಕೊಟ್ರಿ, ಪ್ರಾಣ ಜಾಯ್ ಪರ್ವಚನ್ನ ಜಾಯ್ ಅನ್ನುವಂತ ರೀತಿಯಲ್ಲಿ ನೀವು ಭರವಸೆ ಕೊಟ್ರೆ, ಆ ಭರವಸೆಯನ್ನು ಈಡೇರಿಸಲಿಕ್ಕೆ ಯಾವುದೇ ರೀತಿಯ ತ್ಯಾಗ ಮಾಡುವಂತ ಶಕ್ತಿನ ಬಂಜಾರ ಸಮುದಾಯಕ್ಕೆ. ಹೀಗಾಗಿ ಆತ್ಮೀಯ ಬಂಧುಗಳ, ಇವತ್ತು ಬಂಜಾರ ಸಮುದಾಯದ ಮತ್ತು ನಮ್ಮ ಪರಿವಾರದ ಖಂಡ್ರೆ ಪರಿವಾರ, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಇವತ್ತು ಬೀದರ್ ಜಿಲ್ಲೆಯಲ್ಲಿ, ಬೀದರ್ ಜಿಲ್ಲೆಯಾದ್ಯಂತ ಇರುವಂತ ಎಲ್ಲಾ ತಾಂಡಗಳಿಗೆ, ಎಲ್ಲಾ ಬಂಜಾರ ಸಮುದಾಯದ ನಾಯಕರಿರ್ಬೋದು, ಚೌಹಾಣ್ ಇರ್ಬೋದು, ರಾಠೋಡ್ ಇರ್ಬೋದು, ಏನ್ ನಾಯಕರಿದ್ದಾರೆ ಅವರೆಲ್ಲರ ಜೊತೆಯಲ್ಲಿ ಅತ್ಯಂತ ನಿಕಟವಾದಂತ ಒಂದು ಸಂಪರ್ಕ ಇಟ್ಕೊಂಡು, ಯಾವಾಗ ಯಾವಾಗ ನಿಮ್ಗೆ ಸಂಕಷ್ಟ ಬಂದಿದೆ, ಯಾವಾಗ ಯಾವಾಗ ನೀವೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದೀರಿ, ಅಂತ ಸಮಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಅಲ್ಲಿ ಬಾಲ್ಕಿಯಲ್ಲಿ ಒಂದು ಬಾಲ್ಕಿ ಸಮೀಪನೇ ನಾವೇ ಜಮೀನು ಕುಡಿಸಿ ಒಂದು ಖಂಡ್ರೆ ತಾಂಡ ಅಂತೇಳಿ ನಿರ್ಮಾಣ ಮಾಡಿದಂತದ್ದು ಇದೆ. ಅದೇ ರೀತಿಯಲ್ಲಿ ನಮ್ಮ ತಂದೆಯವರು, ನಮ್ಮ ಅಣ್ಣನವರು, ನಾನು ಸಹಿತ ನಮ್ಮ ಜಿಲ್ಲೆಯಲ್ಲಿ ನನ್ನ ತಾಲೂಕಿನಲ್ಲಿ ಇರುವಂತಹ ಎಲ್ಲಾ ತಾಂಡಗಳಿಗೆ ಇವತ್ತೇನು ಮೂಲ ಸೌಕರ್ಯ ಬೇಕಾಗಿದೆ, ರಸ್ತೆ, ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ಮನೆಯಲ್ಲಿದ್ದವರಿಗೆ ಮನೆ ಕೊಡುವಂಥದ್ದು, ಶಾಲೆ ನಿರ್ಮಾಣ ಮಾಡುವಂಥದ್ದು, ಏನೇನ್ ಸೆಂಟರ್ ನಿರ್ಮಾಣ ಮಾಡುವಂಥದ್ದು, ನೀರಾವರಿ ಯೋಜನೆ ಕೊಟ್ಟಿದಂಥದ್ದು, ಗಂಗಾ ಕಲ್ಯಾಣ ಕೊಟ್ಟಿದಂಥದ್ದು, ನೇರ ಸಾಲ ಕೊಟ್ಟಿದಂಥದ್ದು, ಅವರ ಆರ್ಥಿಕ ಶ್ರೇಯಾಭಿವೃದ್ಧಿ ಆಗಬೇಕು ಅಂತ ಹೇಳಿ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಅವರಿಗೆ ಅವರ ಜೀವನ ಮಟ್ಟ ಸುಧಾರಣೆ ಮಾಡುವಂತಹ ರೀತಿಯಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ಬಂಜಾರ ಸಮುದಾಯದವರು ಸಹಿತ ಯಾವುದೇ ಚುನಾವಣೆ ಇರಲಿ, ಯಾವುದೇ ಕೆಲಸ ಕಾರ್ಯಗಳಿರಲಿ, ನಮ್ಮ ಹೋರಾಟಗಳಿರಲಿ, ಇವತ್ತು ಯಾವ ಸಮಯದಲ್ಲಿ ರಾತ್ರಿ ಅರ್ಧ ಗಂಟೆ ಕರೆದ್ರು ನೂರಾರು ಜನ, ನೂರಾರು ಸಾವಿರಾರು ಜನ ನಮ್ಮೊಂದು ಕಡೆಗೆ ಇವತ್ತಲ್ಲಿ ಬರ್ತಾರೆ, ಬಂದು ನಮಗೆ ಬೆಂಬಲ ಕೊಡ್ತಾರೆ, ಇವತ್ತು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂತ ಮಾತನ್ನು ನಾನು ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತೇನೆ. ಆತ್ಮೀಯ ಬಂಧುಗಳು, ಇವತ್ತು ನಮ್ಮ ಸರ್ಕಾರ ಬಂದಿದೆ, ನೀವೆಲ್ಲ ಸಹಕಾರ ಮಾಡಿದ್ದೀರಿ, ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ, ಎಲ್ಲರ ಆಶೀರ್ವಾದದಿಂದ 10 ತಿಂಗಳ ಕೆಳಗಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ನಾನು ಅರಣ್ಯ ಸಚಿವನಾಗಿ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಖಾತೆಯ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಇವತ್ತು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇದ್ದೀರಿ, ಚುನಾವಣಾ ಪೂರ್ವದಲ್ಲಿ ನಾವು ಏನೇನು ಭರವಸೆ ಕೊಟ್ಟಿದ್ದೇವೆ, ಏನೇನು ಮಾತು ಕೊಟ್ಟಿದ್ದೇವೆ, ನಾವು ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತನ್ನು ಈಡೇರಿಸಿದ್ದೇವೆ. ನಾವು ಯಾವತ್ತಿಗೂ ಸುಳ್ಳು ಹೇಳೋರಲ್ಲ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೇವೆ, 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಮಾಡಿದೇವೋ ಮಾಡಿಲ್ಲ ನೀವೇ ಹೇಳಿ. ಇವತ್ತು ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಮಾಡಿದ್ದೇವೆ, ಪ್ರತಿಯೊಬ್ಬರು ಬಸ್ನಲ್ಲಿ ಅವರು ಇಡೀ ರಾಜ್ಯದಾದ್ಯಂತ ಸುತ್ತಾಡಲಿಕ್ಕೆ ಸೌಲಭ್ಯ ಒದಗಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೇವೆ, ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದೇವೆ, ಅದನ್ನು ಅನುಷ್ಠಾನ ತಂದಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇವತ್ತು ಕೋಟ್ಯಾಂತರ ಮಹಿಳೆಯರಿಗೆ, ಪರಿವಾರದವರಿಗೆ 1,25,00,000 ಪರಿವಾರ ಅಂದ್ರೆ ಪ್ರತಿ ತಿಂಗಳ 2,500,000,000,000, ಒಂದು ವರ್ಷಕ್ಕೆ 30,000 ರಿಂದ 32,000,000,000 ರೂಪಾಯಿ ನೇರವಾಗಿ ಇವತ್ತು ಅವರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ಇಡೀ ದೇಶದಲ್ಲಿ ಯಾರ
ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳ್ತೇನೆ. ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ನೂರ 170 ರೂಪಾಯಿ 5 ಕಿಲೋ ಅಕ್ಕಿ ಬದಲಾಗಿ ಅವ್ರ ಖಾತೆಯಲ್ಲಿ ಜಮಾ ಮಾಡ್ತಾ ಇದ್ದೇವೆ. 4 ಕೋಟಿ ಜನರಿಗೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ, ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಏನ್ ನಾವು ಸೇವೆ ಮಾಡ್ತಾ ಇದ್ದೇವೆ. ಯುವ ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಯಾರು ಪದವೀಧರಿದ್ದಾರೆ, ಪದವಿ ಪಡೆದ 6 ತಿಂಗಳವರೆಗೆ ಅವರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರಿಗೆ ನಿರುದ್ಯೋಗ ಭತ್ತೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಪದವಿ ಮಾಡಿದವರಿಗೆ 3 ವರ್ಷ 3,000, ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವೆಲ್ಲವೂ ಸೇರಿ ಪ್ರತಿ ವರ್ಷ 55,000 ಕೋಟಿ ರೂಪಾಯಿ ಬಡವರ ಏಳಿಗೆಗಾಗಿ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಇದ್ದಿದ್ದಂತದ್ದು ಯಾವ್ದಾದ್ರು ಸರ್ಕಾರ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ, ಇವತ್ತು ಬಂಜಾರ ಸಮುದಾಯಕ್ಕೆ ಇವತ್ತೇನು ಪರಿಶಿಷ್ಟ ಜಾತಿಯಲ್ಲಿ ಸೇರ್ಪಡೆ ಮಾಡಿದಂತ ಕೀರ್ತಿ ನಮಗೆ ಸಲ್ತದೆ. ನಾವು ಮಾಡಿದ್ದೇವೆ, ನಿಮ್ಗೆ ರಕ್ಷಣೆ ಕೊಟ್ಟಂತದ್ದು, ನಿಮ್ಗೆ ಗೌರವ ಕೊಟ್ಟಂತದ್ದು, ಅನೇಕ ಕಾರ್ಯಕ್ರಮಗಳು. ಇವತ್ತು ಜನಸಂಖ್ಯೆ ಆಧಾರಿತ 24.1% ಆಯವ್ಯದಲ್ಲಿ ಹಣ ಮೀಸಲಿಕ್ಕೆ ಇವತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡುವಂತದ್ದು, ನಿಮ್ಗೆ ವೈಯಕ್ತಿಕ ಏನು ಇವತ್ತು ಫಲ ಕೊಡುವಂತದ್ದು ಕಾರ್ಯಕ್ರಮಗಳು ರೂಪಿಸಿದ್ದು ಅದು ನಮ್ಮ ಸರ್ಕಾರ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಯಾವತ್ತಿಗೂ ನೀವೆಲ್ಲ ನಮಗೆ ಸಹಕಾರ ಮಾಡ್ತಾ ಬಂದಿದ್ದೀರಿ, ಸಹಯೋಗ ಮಾಡ್ತಾ ಬಂದಿದ್ದೀರಿ. ಮತ್ತೀಗ ವಿಶೇಷವಾಗಿ ಈ ನೋಡಿ, ಮಹಾರಾಜರೆಲ್ಲ ಕೂತಿದ್ದಾರೆ, ಧರ್ಮಸಭೆ ಮಾಡ್ತಾ ಇದ್ದೀರಿ. ಧರ್ಮೋ ರಕ್ಷಿತ ರಕ್ಷಿತ ಅಂತ ಹೇಳ್ತಾರೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಸತ್ಯ, ಧರ್ಮ ಅಂದ್ರೆ ನ್ಯಾಯ. ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ, ತಂದೆ ತಾಯಿಗಳ ಸೇವೆ ಮಾಡುವುದೇ ಧರ್ಮ, ಹಸಿದು ಬಂದವರಿಗೆ ಅನ್ನ ಹಾಕುವುದೇ ಧರ್ಮ, ಕಸಲಿದ್ದವರ ಕಣ್ಣೀರು ಒರೆಸುವುದೇ ಧರ್ಮ. ಇವತ್ತು ಅದಕ್ಕೆ ದೇವಿ ಆರಾಧನೆ ಮಾಡ್ತೀವಿ. ದೇವಿ ಅಂದ್ರೆ ಆದಿಶಕ್ತಿ, ಆದಿಶಕ್ತಿ ಅಂದ್ರೆ ದುರ್ಗಾ ಮಾತೆಗೆ ನಾವು ಪೂಜೆ ಮಾಡ್ತೀವಿ, ಸರಸ್ವತಿ ಮಾತೆಗೆ ಪೂಜಾ ಮಾಡ್ತೇವೆ, ಕಾಳಿಕಾ ದೇವಿಗೆ ಪೂಜಾ ಮಾಡ್ತೇವೆ, ಚಾಮುಂಡಿ ದೇವಿಗೆ ಮೈಸೂರಲ್ಲಿ ಪೂಜಾ ಮಾಡ್ತೀವಿ, ನವರಾತ್ರಿ ಉತ್ಸವ ಮಾಡ್ತೀವಿ. ಅರ್ಥ ಏನಪ್ಪ ಅಂತ ಹೇಳಿದ್ರೆ ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ. ಇವತ್ತೇನು? ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ. ನಾವೆಲ್ಲ ಕತ್ತಲಿಂದ ಬೆಳಕಿನ ಕಡೆ, ಅಸತ್ಯದಿಂದ ಸತ್ಯದ ಕಡೆ, ಅಧರ್ಮದಿಂದ ಧರ್ಮದ ಕಡೆ ಹೋಗಬೇಕು ಅನ್ನುವಂಥದ್ದು. ಅದರಲ್ಲಿ ಈ ಕಾರ್ಯಕ್ರಮಗಳ ಮುಖಾಂತರ ಎಲ್ಲಿ ಮಹಿಳೆಯರಿಗೆ ಗೌರವ ಕೊಡ್ತಾರೆ ಅಲ್ಲಿ ದೇವರು ಇವತ್ತು ನಲಿದಾಡ್ತಾರೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ಆದಿಶಕ್ತಿ ಏನಿದೆ ಅಲ್ಲ, ಈ ಆದಿಶಕ್ತಿ ನಾವು ಒಳಿತಿಗಾಗಿ ಉಪಯೋಗ ಮಾಡಬೇಕು, ಒಳ್ಳೆ ಕೆಲಸಕ್ಕಾಗಿ ಉಪಯೋಗ ಮಾಡಬೇಕು. ಇವತ್ತು ಯಾರು ದುಷ್ಟರು, ಯಾರು ಶಿಷ್ಟರು, ಯಾರು ಅಂತ ಹೇಳಿದ್ರೆ ನಾವೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಏನಪ್ಪ ಅಂದ್ರೆ ನಮ್ಮಲ್ಲಿರುವಂತ ಪ್ರತಿಯೊಬ್ಬರಲ್ಲಿ ಒಳ್ಳೆ ಗುಣ ಇದೆ, ಕೆಟ್ಟ ಗುಣನೂ ಇದೆ. ಅದಕ್ಕೆ ಇವತ್ತಿನ ದಿವಸ ದೇವಿ ಆರಾಧನೆ ಮಾಡ್ತೀವಿ, ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನಾಗ್ತದೆ? ನಮ್ಮಲ್ಲಿರುವಂತಹ ಕೆಡುಕುಗಳೇನಿದ್ದಾವೆ, ನಾವೆಲ್ಲ ಕೆಡುಕುಗಳಿಂದ ಒಳಿತನ ಕಡೆ ಹೋಗ್ಬೇಕು ಅನ್ನುವಂಥದ್ದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಸ್ವಾರ್ಥ ಇರ್ತದೆ. ಇದೆಲ್ಲವನ್ನು ತೆಗೆದುಬಿಟ್ಟು ದ್ವೇಷ ಮಾಡೋದು ಬಿಡ್ಬೇಕು, ಪ್ರೀತಿಯಿಂದ ಇರ್ಬೇಕು, ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು, ಸತ್ಸಂಗದಲ್ಲಿ ಇರ್ಬೇಕು. ಅದಕ್ಕೆ ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ನಶೆ ಮಾಡುವಂಥದ್ದು, ಇವತ್ತು ಸರಾಯಿ ಕೊಡುವಂಥದ್ದು, ಅಕ್ರಮಗಳು ಮಾಡುವಂಥದ್ದು ಮಾಡಬಾರದು ಅನ್ನುವಂಥ ಸಂಕಲ್ಪ ಮಾಡಬೇಕು. ಅನೇಕ ಜನ ಇವತ್ತು ಮಠಾಧೀಶರು, ಅನೇಕ ಜನ ಮಹಾರಾಜರು ಇವತ್ತು ಯುವಕರಲ್ಲಿ ದುಷ್ಟತ ದುರ್ವ್ಯಸನ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ಸಂಗತಿ. ಹೀಗಾಗಿ ನಾವೆಲ್ಲರೂ ಒಳ್ಳೆಯ ಸುಂದರವಾದಂತಹ ಭಯವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತೇ ನಾವು ಕಾಳಿಕಾ ದೇವಿ ದರ್ಶನ ಪಡಿತಾ ಇದ್ದೇವೆ. ಆ ದೇವಿಯ ಆಶೀರ್ವಾದದಿಂದ ಪ್ರತಿ ವರ್ಷ ಒಳ್ಳೆ ಮಳೆ ಆಗಲಿ, ಬೆಳೆ ಬರಲಿ, ಎಲ್ಲರಿಗೆ ನಮ್ಮ ಯುವಕರಿಗೆ ಉದ್ಯೋಗ ಸಿಗಲಿ, ದೊಡ್ಡ ಸ್ಥಾನದಲ್ಲಿ ಹೋಗ್ಲಿ, ಎಲ್ಲರಿಗೂ ಜ್ಞಾನವಂತರಾಗ್ಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಿಗ್ಲಿ ಅಂತ ಹೇಳಿ ಆ ದೇವಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ಏನು ನೀವೆಲ್ಲ ಹಿಂದೆನೂ ನಾನು ಬಂದಿದ್ದೆ. ಬೀದರ್ ಚಿಂಚೋಳಿ ಬೇರೆ ಬೇರೆ ಅಲ್ಲ,
ಈ ಚಿಂಚೋಳಿ ಕ್ಷೇತ್ರ, ಕಾಳಗಿ ಕ್ಷೇತ್ರ, ಅಳಂದಿ ಕ್ಷೇತ್ರ ಬೀದರ್ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತದೆ. ಹೀಗಾಗಿ ಇವತ್ತು ನಮಗೆ ನಿಮಗೆ ಅನ್ಯೋನ್ಯವಾದಂತ ಒಂದು ಸಂಬಂಧ ಇದೆ. ಆ ಸಂಬಂಧದ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಾಗರ್ ಖಂಡ್ರೆ ಚುನಾವಣೆ ಕಣದಲ್ಲಿ ಇದ್ದಾರೆ. ನಾನು ಇದು ಧಾರ್ಮಿಕ ಸಭೆ ಇದ್ದ ಕಾರಣ ಯಾವುದೇ ಪ್ರಚಾರ ಆಗ್ಲಿ ಮತ್ತೊಂದಾಗ್ಲಿ ಮಾಡದೆ ಒಂದೇ ಒಂದು ಮಾತೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ 24 ತಾಸು ಇವತ್ತು ನಿಮ್ಮ ಏನೇ ಸಮಸ್ಯೆಗಳು ಬಂದು ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ. ಮತ್ತೆ ಬೀದರ್ ಲೋಕಸಭೆ ಕ್ಷೇತ್ರ ನಿಮ್ಮ ಧ್ವನಿ, ನಿಮ್ಮ ಧ್ವನಿ ದೆಹಲಿಯಲ್ಲಿ ಮೊಳಗಬೇಕು, ನಿಮ್ಮ ಧ್ವನಿ ದೆಹಲಿಯಲ್ಲಿ ಮೊಳಗುವಂತ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಸದಾ ಇವತ್ತು ಅವರು ಸಿದ್ಧರಾಗಿರ್ತಾರೆ. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಪಕ್ಷ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತೇಳಿ ಹೇಳಿ ನಿಮಗೆ ವಿನಂತಿ ಮಾಡುತ್ತಾ, ನನಗೆ ಇಂತಹ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಇವತ್ತು ದೇವಿಯ ಆಶೀರ್ವಾದ ಪಡೆಯಲಿಕ್ಕೆ, ಎಲ್ಲಾ ಗುರುಗಳ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳು, ನಾನು ಒಂದೇ ಒಂದು ಮಾತು ಏನು ಅಂದ್ರೆ, ಬಂಜಾರ ಸಮುದಾಯದ ಏನೇ ಕೆಲಸ ಕಾರ್ಯಗಳಿರಲಿ, ನಿಮ್ದೆಲ್ಲ ಏನೇ ಸಮಸ್ಯೆಗಳಿದ್ರೆ ಅವೆಲ್ಲದಕ್ಕೆ ನಾನು ತತ್ಕ್ಷಣವೇ ಅದನ್ನು ಬಗೆಹರಿಸ್ತೇನೆ ಅನ್ನುವಂತ ಮಾತನ್ನು ಹೇಳಿ, ನಮ್ಮ ಬಾಗಿಲು ನಿಮಗಾಗಿ 24 ತಾಸು ತೆರೆದಿರ್ತದೆ ಅನ್ನುವಂತ ಮಾತನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಅತಿಥಿಗಳ ಸ್ಥಾನದಂತ ಎಲ್ಲ ಅತಿಥಿ ವೃಂದಕ್ಕೆ ನನ್ನ ಭಕ್ತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಂತರ ಪೂಜಾ ಸೇವನ ಮತ್ತು